ಕೊಪ್ಪಳ ಲೋಕಸಭಾ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಕದನ ಶುರು ನನಗೆ ಮೋದಿ ಎಷ್ಟೇ ವಯಸ್ಸು ನಂಗೆ ಟಿಕೆಟ್ ಎಂದ ಸಂಸದ ಸಂಗಣ್ಣ ಕರಡಿ ಲೋಕಸಭಾ ಟಿಕೆಟ್ಗಾಗಿ ಆನಂದ್ ಸಿಂಗ್ ಕೂಡ ಲಾಬಿ ಈಗಾಗಲೇ ಲೋಕಸಭಾ ಚುನಾವಣೆಯ ಫೀವರ್ ಶುರುವಾದಂತೆ ಕಾಣಿಸ್ತಾ ಇದೆ ವಿಶೇಷವಾಗಿ ಬಿಜೆಪಿಯಲ್ಲಿ ಏನು ಇಪ್ಪತ್ತೈದು ಸ್ಥಾನವನ್ನ ಗೆದ್ದಿರ್ತಕ್ಕಂಥ ಬಿಜೆಪಿಗರು ಕರ್ನಾಟಕದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಸಂಸದರು ಇದ್ದಾರೆ ಆದ್ರೆ ತುಂಬಾ ಜನಗಳಿಗೆ ಟಿಕೆಟ್ ಕೊಡಲ್ಲ ಅಂತ ಒಂದು ವದಂತಿ ಜೋರಾಗಿ ಕಳೆದ ಹದಿನೈದು ದಿನಗಳಿಂದ ಹಬ್ಬಿತ್ತು ಹೀಗಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರಿಗೆ ಸಿಗಲ್ಲ ಅನ್ನೋ ಒಂದು ಗೊಂದಲ ಕನ್ಫ್ಯೂಷನ್ಸ್ ಇದೆ ಕೊಪ್ಪಳ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋ ಒಂದು ಪ್ರಶ್ನೆ ಸಂಗಣ್ಣ ಕರಡಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಎಂಪಿ ಆಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಕೂಡ ಈಗ ಸಿಟ್ಟಿಂಗ್ ಎಂಪಿ ಸೊ ಸಂಗಣ್ಣ ಕರ್ಡಿ ಅವರಿಗೆ ಟಿಕೆಟ್ ಕೊಡ್ತಾರ ಕೊಡಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸಂಗಣ್ಣ ಕರ್ಡಿ ಈಗಾಗಲೇ ಎರಡ್ ಮೂರು ಬಾರಿ ತಮ್ಮ ಬಹಿರಂಗವಾಗಿಯೇ ನನ್ಗೆ ಟಿಕೆಟ್ ಅನ್ನೋದನ್ನ ಹೇಳಿದ್ದಾರೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು ಬಿಜೆಪಿ ಹೈಕಮಾಂಡ್ ಈ ವಿಚಾರವನ್ನ ಸ್ಪಷ್ಟಪಡಿಸಬೇಕು ಅಂತ ಯಾಕಂದ್ರೆ ಈಗಲೇ ಗೊಂದ್ಲಾ ಕ್ರಿಯೇಟ್ ಆದ್ರೆ ಇನ್ನು ತಿಂಗಳು ತಿಂಗ್ಳಿದೆ ನಮ್ ಕೆಲ್ಸ ನಮ್ ಮಾಡ್ಕೊಳಕ್ ಬಿಡಿ ಅನ್ನೋ ತರ ಮಾತನಾಡ್ತಾ ಇದಾರೆ ಒಂದು ವೇಳೆ ಆ ತರ ಬದಲಾವಣೆ ಮಾಡೋ ಚಾನ್ಸ್ ಇದ್ರೆ ಈಗಲೇ ಹೇಳ್ಬಿಡಿ ಬಹಿರಂಗವಾಗಿ ಅನ್ನೋದು ಸಂಗಣನಾ ಕರಡಿ ಸೇರಿದಂತೆ ಕೆಲವೊಂದಿಷ್ಟು ಸಂಸದರ ಒಂದು ಅಭಿಪ್ರಾಯ ಈ ನಡುವೆ ಕೊಪ್ಪಳದಲ್ಲಿ ಸಂಗಣ ಕರಡಿ ಎಲ್ಲ ಗೊಂದಲಗಳು ಶುರು ಆದ್ಮೇಲೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ನನಗೇನು ತುಂಬಾ ವಯಸ್ಸಾಗಿಲ್ಲ ನರೇಂದ್ರ ಮೋದಿ ಅವರ ವಯಸ್ಸಷ್ಟೇ ನನ್ಗೂ ವಯಸ್ಸಾಗಿದೆ ಎಪ್ಪತ್ತೈದು ವರ್ಷ ಆದ್ಮೇಲೆ ಟಿಕೆಟ್ ಇಲ್ಲ ಅನ್ನೋ ಒಂದು ಪದ್ಧತಿ ಅಂತ ಹೇಳ್ತೀರಾ ತಿಪ್ಪಾರೆಡ್ಡಿಗೆ ಟಿಕೆಟ್ ಕೊಟ್ರಲ್ವಾ ಬಿಜೆಪಿಯಿಂದ ಇದಕ್ಕೆ ಏನ್ ಹೇಳ್ತೀರಾ ತೊಂಬತ್ ಮೂರು ವರ್ಷ ಶ್ಯಾಮ್ನ ಶಿವಶಂಕರಪ್ಪ ಕಾಂಗ್ರೆಸ್ ಅಲ್ಲಿಂದ ಗೆದ್ದಿಲ್ವೇ ಸೊ ಈ ತರ ಲಾಜಿಕ್ ಆಗಿ ಮಾತನಾಡ್ತಾ ಇದ್ದಾರೆ ಸಂಸದ ಸಂಗಣ್ಣ ಕರಡಿ ಆದ್ರೆ ಬಿಜೆಪಿಯಲ್ಲಿ ಈಗ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಪೈಪೋಟಿ ಶುರು ಆಗ್ತಾ ಇದೆ ಆನಂದ್ ಸಿಂಗ್ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಲ್ಲ ಅವರು ಅವ್ರ ಮಗನಿಗೆ ಟಿಕೆಟ್ ಕೊಡಿಸಿ ಸ್ಪರ್ಧೆ ಮಾಡಿಸಿದ್ರು ಬಟ್ ಸೋತ್ರು ಈಗ ಆನಂದ್ ಸಿಂಗ್ ಲೋಕಸಭೆಗೆ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಆಗ್ತಾ ಇದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಬಳ್ಳಾರಿ ಮೀಸಲು ಕ್ಷೇತ್ರ ಹೀಗಾಗಿ ಬಳ್ಳಾರಿಯಲ್ಲಿ ಟಿಕೆಟ್ ಪಡೆದು ನಿಂತ್ಕೊಳ್ಳೋಕ್ಕಾಗಲ್ಲ ಆನಂದ್ ಸಿಂಗ್ಗೆ ಸೊ ಪಕ್ಕದ ಕ್ಷೇತ್ರ ಕೊಪ್ಪಳ ಕೊಪ್ಪಳದಿಂದ ಸ್ಪರ್ಧೆ ಮಾಡೋದಕ್ಕೆ ಆನಂದ್ ಸಿಂಗ್ ಲಾಬಿಯನ್ನು ಶುರು ಮಾಡಿದರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕೊಪ್ಪಳದ ಲೋಕಸಭಾ ವ್ಯಾಪ್ತಿಗೆ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಸಿಂಧನೂರು ರಾಯಚೂರಿನ ಸಿಂಧನೂರು ಮತ್ತು ಮಸ್ಕಿ ರಾಯಚೂರಿಂದ ಎರಡು ಕ್ಷೇತ್ರ ಬರುತ್ತೆ ಈ ಎರಡೂ ಕ್ಷೇತ್ರ ಸಿಂಧನೂರು ಮತ್ತು ರಾಯಚೂರು ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಬಾರಿ ಗೆದ್ದಿದೆ ಇನ್ನು ಐದು ಕ್ಷೇತ್ರ ಕೊಪ್ಪಳಕ್ಕೆ ಸಂಬಂಧಪಟ್ಟಿದ್ದು ಕುಷ್ಟಗಿಯಲ್ಲಿ ಮಾತ್ರ ಬಿ ಜೆ ಪಿ ಗೆದ್ದಿದೆ ಇನ್ನು ಕನಕಗಿರಿಯಲ್ಲಿ ಕಾಂಗ್ರೆಸ್ ಗಂಗಾವತಿಯಲ್ಲಿ ರೆಡ್ಡಿ ಪಾರ್ಟಿ ಯಲ್ಬುರ್ಗ ಮತ್ತು ಕೊಪ್ಪಳದಲ್ಲಿ ಯಲಬುರ್ಗ ಮತ್ತು ಕೊಪ್ಪಳದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮತ್ತೊಂದು ಕ್ಷೇತ್ರ ಅದು ಬಳ್ಳಾರಿಯ ಸಿರುಗುಪ್ಪ ಸಿರುಗುಪ್ಪದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ ಒಟ್ಟು ಎಂಟು ಏನು ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಎಂಟರಲ್ಲಿ ಆರು ಕಾಂಗ್ರೆಸ್ ಗೆದ್ದಿದ್ರೆ ಒಂದು ಬಿ ಜೆ ಪಿ ಒಂದು ಕೆ ಆರ್ ಪಿ ಪಿ ಗೆದ್ದಿದೆ ರೆಡ್ಡಿ ಪಾರ್ಟಿ ಹಾಗಾಗಿ ಈ ಕೊಪ್ಪಳದ ಈಕ್ವೇಶನ್ಸ್ ನೋಡಿದಾಗ ವಿಧಾನಸಭಾ ಚುನಾವಣೆಯ ಈಕ್ವೇಷನ್ಸ್ ನೋಡಿದಾಗ ಕಾಂಗ್ರೆಸ್ಗೆ ಹೆಲ್ಪ್ ಆಗಬಹುದು ಅನ್ನೋ ಲೆಕ್ಕಾಚಾರ ವಿಧಾನಸಭೆ ಈಕ್ವೇಷನ್ ನೋಡಿದಾಗ ಲೋಕಸಭೆಯಲ್ಲಿ ಹಿಂಗೆ ಆಗುತ್ತೆ ಅಂತ ಬಟ್ ಆಗಲ್ಲ ಬಟ್ ಪಿಯಲ್ಲಿ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ ಇದ್ರ ಜೊತೆಗೆ ಒಂದು ಕಡೆ ಆನಂದ್ ಸಿಂಗ್ ಲಾಬಿ ಮಾಡ್ತಾ ಇದ್ದಾರೆ ಅಂತ ಕರಡಿ ಸಂಗಣ ನನಗೆ ಟಿಕೆಟ್ ಅಂತ ಅವರು ಕೂಡ ಟಿಕೆಟ್ ಆಕಾಂಕ್ಷೆ ಆಗಿದೆ ಪ್ರಬಲವಾಗಿ ಇದ್ದಾರೆ ಮತ್ತೊಂದು ಕಡೆ ವೈದ್ಯರೊಬ್ಬರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಟಿಕೆಟ್ಗೆ ಅನ್ನೋ ಲೆಕ್ಕಾಚಾರ ಬಸವರಾಜ್ ಕೆವಟರ್ ಅನ್ನೋ ವೈದ್ಯರು ಕೂಡ ಪಿಯಲ್ಲಿ ಲಾಬಿ ಟಿಕೆಟ್ ಲಾಬಿ ಮಾಡ್ತಾ ಇದ್ದಾರೆ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ತುಂಬ ಅರ್ಲಿ ಆಯಿತು ಓಕೆನಪ್ಪ ಏನು ಸಂಗಣ ಕರಡಿ ಆಯಿತು ಆನಂದ್ ಸಿಂಗ್ ಆಯಿತು ಇಬ್ಬರು ರಾಜಕಾರಣದಲ್ಲಿ ಇದ್ದವ್ರೆ ಇನ್ನೊಬ್ರು ಯಾರಪ್ಪ ಇವರು ವೈದ್ಯರು ಅಂತ ನಿಮ್ಗೆ ಅನಿಸ್ಬಹುದು ಮತ್ತಷ್ಟು ಮಾಹಿತಿಯನ್ನು ಮತ್ತೊಂದು ಸಪ್ರೇಟ್ ಅವ್ರ ಬಗ್ಗೆ ಮಾತನಾಡೋಣ ಬಟ್ ಬಿ ಜೆ ಪಿಯಲ್ಲಿ ಅಂತೂ ಟಿಕೆಟ್ ಫೈಟ್ ಟಿಕೆಟ್ ಲಾಬಿ ಜೋರಾಗಿ ನಡೀತಾ ಇದೆ ನಿಮ್ಮ ಪ್ರಕಾರ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿಯ ಅಭ್ಯರ್ಥಿ ಆಗಬೇಕು ಆನಂದ್ ಸಿಂಗ್ ಸಂಗಣ ಕರಡಿ ಅಥವಾ ಬಸರಾಜ್ ಆಗಬೇಕಾ ವೈದ್ಯರು ಯಾರು ನಿಂತ್ಕೊಂಡ್ರೆ ಬಿ ಜೆ ಪಿ ಗೆಲ್ಲಬಹುದು ಗೆಲ್ಲುವಂಥ ವಾತಾವರಣ ಸೃಷ್ಟಿ ಮಾಡಬಹುದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ